ಇಶಾನ್ ಎಲ್ಲಿದ್ಯಾ ನೀನು? ದೇವ್ಯಾನಿ, ಹಿಮ ಇಂಜರ್ಡ್ ಆಗಿದ್ದಾಳೆ, ಈಗ ನಾನು ಬರಕ್ಕಾಗಲ್ಲ. ಹಾಗಿದ್ರೆ ನಮ್ಮ ಮದುವೆ? ಹಲೋ, ಹಿಮ ಸಾಕು ಹಿಮ, ದೇವ್ಯಾನಿಗೆ ಗೊತ್ತಾದ್ರೆ. ಡೋಂಟ್ ವರಿ, ದೇವ್ಯಾನಿಗೆ ಗೊತ್ತಾಗಲ್ಲ, ಅವಳು ಇಲ್ಲಿಗೆ ಬರಲ್ಲ. ಟುನೈಟ್ ಯು ಆರ್ ಆಲ್ ಮೈನ್. ಮೂರು ವರ್ಷದ ಕೆಳಗೆ ದೇವ್ಯಾನಿ ಇಂಡಸ್ಟ್ರಿಯ ಟಾಪ್ ಹೀರೋಯಿನ್ ಆ್ಯಂಡ್ ಮಾಡೆಲ್ ಆಗಿದ್ಲು. ಆದ್ರೆ ಇಶಾನ್ಗೋಸ್ಕರ ಅವಳು ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿದ್ಲು. ತುಂಬಾ ವರ್ಷ ಎಫರ್ಟ್ ಹಾಕಿ ಗಳಿಸಿದ್ದ ಪೊಸಿಷನ್ ಕೂಡ ಇಶಾನ್ ಹೇಳಿದ್ದಕ್ಕೆ ಹಿಮಾಗೆ ಬಿಟ್ಕೊಟ್ಟಿದ್ಲು ದೇವ್ಯಾನಿ. ಸರ್, ವಿದ್ಯಾಬಳ್ಳಾಳ್ ಮೇಡಮ್ ಟೈಮ್ಗೆ ತಲುಪಲ್ಲ, ಆದ್ರೆ ಚೇರ್ಮನ್ ಸರ್ ನೀವು ಇವತ್ತೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ. ಇವತ್ ಮದುವೆ ಆಗ್ಲಿಲ್ಲ ಅಂದ್ರೆ ಎಲ್ಲ ಕೈ ತಪ್ಪೋಗುತ್ತೆ. ನೀವು ನನಗೆ ಎಲ್ಲಿಂದಾದ್ರೂ ಹುಡುಗಿ ಹುಡುಗಿ ಈಗ್ಲೇ. ಓಕೆ ಸರ್. ಇದು ಕಶ್ಯಪ್ ಎಂಟರ್ಟೈನ್ಮೆಂಟ್ ಸಿಇಒ ಸಿದ್ಧಾರ್ಥ್ ಕಶ್ಯಪ್ ಅಲ್ವಾ? ಸಿದ್ಧಾರ್ಥ್ ಸರ್, ನಿಮ್ ಹುಡುಗಿ ಇಲ್ಲಿಗೆ ತಲುಪ್ಲಿಲ್ಲ, ನನ್ನ ಹುಡುಗ ಮದ್ವೆಗೆ ಬರಲ್ಲ ಅಂದ. ಸೊ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ಇವತ್ತೇನಾದ್ರೂ ಈ ಮದ್ವೆ ಆದ್ರೆ ಈ ಸಂಬಂಧ ಎಷ್ಟು ದಿನಗಳ ತನಕ ಇರ್ಬೋದು ಅನ್ನೋ ಕಲ್ಪನೆ ದೇವ್ಯಾನಿಗೂ ಇರಲಿಲ್ಲ. ನಿಜವಾಗ್ಲೂ ಇವರಿಬ್ಬರ ಮದ್ವೆ ನಡೆಯತ್ತಾ? ಇದನ್ನು ತಿಳ್ಕೊಳ್ಳೋದಕ್ಕೆ ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ನಿನ್ನಿಂದಲೇ.